ತುಮಕೂರು ನಗರದ ರಿಂಗ್ ರಸ್ತೆಯಲ್ಲಿರುವ ಹೊನ್ನಸಿರಿ ಮಹೀಂದ್ರಾ ಶೋರೂಮ್ನಲ್ಲಿ ಮಹೀಂದ್ರಾ ಕಡೆಯಿಂದ ನೂತನ ಥಾರ್ ರಾಕ್ಸ್ ವೆಹಿಕಲ್ ಅನ್ನ ಬಿಗ್ ಬಾಸ್ ವಿನ್ನರ್ ಪ್ರಥಮ್ ಬಿಡುಗಡೆಗೊಳಿಸಿದ್ದಾರೆ. ಥಾರ್ ರಾಕ್ಸ್ ವೆಹಿಕಲ್ ಅನ್ನು ಲಾಂಚ್ ಮಾಡಿ ಮಾತನಾಡಿದ ಬಿಗ್ ಬಾಸ್ ವಿನ್ನರ್ ಪ್ರಥಮ್, ಥಾರ್ ಭಾರತದ ಕಂಪನಿಯಲ್ಲಿ ಸಿದ್ಧಪಡಿಸಿದ ನಮ್ಮ ಭಾರತದ ಹೆಮ್ಮೆ, ಇತರೆ ದೇಶದ ಕಂಪನಿಗೆ ಸಿಡ್ಡು ಹೊಡೆದು ನೂತನ ಥಾರ್ ರಾಕ್ಸ್ ಕಾರನ್ನು ಹೊರತಂದಿರುವುದು ಸಂತಸ ತಂದಿದೆ ಎಂದು ತಿಳಿಸಿದರು. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಸೊ ಇವತ್ತು ಹೊನ್ನಸಿರಿ ಮಹೇಂದ್ರ ಅವರ ವಿಶೇಷವಾದ ಒಂದು ಕಾರ್ ಥಾರ್ ರಾಕ್ಸ್ ವಿಶೇಷವಾದ ಕಾರನ್ನ ಲಾಂಚ್ ಮಾಡೋದಲ್ಲಿ ಪ್ರೀತಿಯ ಎಮ್ ಎಲ್ ಎ ಸರ್ ಕೂಡ ಬಂದಿದ್ದಾರೆ. ಅವ್ರ ಜೊತೆ ಬರುವಂಥ ಒಂದು ಅವಕಾಶ ನಮಗೂ ಕೂಡ ಒಂದು ಒಳ್ಳೆಯ ಅವಕಾಶ. ಥಾರ್ ರಾಕ್ಸ್ ಅದರ್ ಕಾರ್ ಶಾಕ್ಸ್ ಭಾರತದ ಕಂಪ್ನಿ ಅಂತ ಒಂದು ಮಹೇಂದ್ರ ಕಾರ್ ದೊಡ್ಡ ಮಟ್ಟದಲ್ಲಿ ಹೆಸರಾಗಲಿ. ಈಗ ಆಲ್ರೆಡಿ ಥಾರ್ ಬಹಳ ದೊಡ್ಡ ಮಟ್ಟಕ್ಕೆ ಸೌಂಡ್ ಮಾಡಿದೆ. 1 ವರ್ಷಗಳ ಕಾಲ ಕಾದು ಜನ ಪಡ್ಕೊಂಡಿರೋದೆಲ್ಲ ನಮ್ಮ ಕಣ್ಮುಂದೆ ಉದಾಹರಣೆ ಇದೆ. ಸೊ ಈ ಥಾರ್ ರಾಕ್ಸ್ ಅದಕ್ಕಿಂತಲೂ ಹೆಚ್ಚು ಫೆಸಿಲಿಟಿ ಜಿಗುತ್ತೆ. 5 ಡೋರ್ ಇರೋವಂಥದ್ದು, ಬೇರೆ ಬೇರೆ ವಿಶ್ವದ ಎಲ್ಲ ಈಗ ಜಾಗತಿಕ ಮಟ್ಟದಲ್ಲಿರೋ ಕಾಂಪಿಟೇಷನ್ ಮಧ್ಯೆ ಸಾವಿರಾರು ಕಾರ್ಗಳಿದೆ. ಸೊ ಅದ್ರ ಮಧ್ಯದಲ್ಲಿ ನಮ್ಮ ಭಾರತದ ಹೆಮ್ಮೆ ಮಹೇಂದ್ರ ಕಾರ್ ದೊಡ್ಡ ಮಟ್ಟಕ್ಕೆ ಸೌಂಡ್ ಮಾಡ್ತಾ ಇದೆ, ಕಾಂಪಿಟೇಷನ್ ಕೊಟ್ಕೊಂಡು ಆ್ಯಂಡ್ ರೀಸನಬಲ್ ಪ್ರೈಸಿಗೆ ಕೊಡ್ತಾ ಇದೆ. ಸೊ ಒಳ್ಳೆಯದಾಗಲಿ ನಾನು ಕೂಡ ಒಂದು ಕಾರಲ್ಲಿ ಪರ್ಚೇಸ್ ಮಾಡಿದೆ. ನನಗೇನೋ ಫ್ರೀ ಕೊಡ್ತೀನಿ, ಕರ್ಸೋರು ಏನು ಕೊಡ್ತೀರೋ ಇಲ್ಲೋ ಗೊತ್ತಿಲ್ಲ ಅವರು. ಸೊ ದೀಪಕ್ ಅವ್ರು ಸುಮ್ಮನೆ ಕರ್ಸೋರೆ. ಸೊ ಕೊಟ್ಟರೆ ಸಂತೋಷ ಅಣ್ಣ, ಕೊಟ್ಟರೆ ನಿಮ್ಗೊಂದು ಜೈ ಅಂತೀನಿ. ನಂತರ ತುಮಕೂರು ಶಾಸಕ ಜಿ ಬಿ ಜ್ಯೋತಿ ಗಣೇಶ್ ಮಾತನಾಡಿ, ಮಹೀಂದ್ರಾ ವತಿಯಿಂದ ಇಡೀ ದೇಶದಲ್ಲಿಯೇ ಈ ಥಾರ್ ರಾಕ್ಸ್ ಕಾರು ಬಿಡುಗಡೆಯಾಗಿದೆ. ಮಹೀಂದ್ರಾ ಕಂಪನಿಯು ಭಾರತೀಯ ಕಂಪನಿಯಾಗಿದೆ, ಗ್ಲೋಬಲ್ ಲೆವೆಲ್ ಕಾಂಪೀಟ್ ಮಾಡ್ತಿರೋದು ನಮ್ಮ ಹೆಮ್ಮೆ ಎಂದು ತಿಳಿಸಿದರು. ಮತ್ತು ಸಾಕಷ್ಟು ಕಸ್ಟಮರ್ಸು ಮತ್ತು ಹೊನ್ನಸಿರಿ ಮಹೀಂದ್ರನ ಎಲ್ಲ ಮ್ಯಾನೇಜ್ಮೆಂಟ್ ಸ್ಟಾಫ್ ಎಲ್ಲರೂ ಕೂಡ, ಎಂಟೈರ್ ಮಹೀಂದ್ರಾ ಟೀಮ್ ಅವರು ಕೂಡ ಇವತ್ತು ಸಮ್ಮುಖದಲ್ಲಿ ಎಸ್ಪೆಷಲಿ ಕಸ್ಟಮರ್ಸ್ ಮುಂದೆ ಇದನ್ನು ರಿಲೀಸ್ ಮಾಡಿದ್ದಾರೆ. ಇವತ್ತು ಮಹೀಂದ್ರಾ ಕಂಪ್ನಿ ಅಂದರೆ ಇಂಡಿಯನ್ ಕಂಪ್ನಿ, ದೇಸಿ ಕಂಪ್ನಿ, ಭಾರತೀಯ ಕಂಪ್ನಿ. ಸೊ ಅದೊಂದು ಇತ್ತೀಚಿನ ದಿವಸಗಳಲ್ಲಿ ದೊಡ್ಡ ಮಟ್ಟದ ಜಾಗತಿಕ ಮಟ್ಟದಲ್ಲಿ ಗ್ಲೋಬಲ್ ಲೆವೆಲಲ್ಲಿ ಕಾಂಪೀಟ್ ಮಾಡುವಂಥ ವೆಹಿಕಲ್ಸ್ನ ಇವತ್ತು ಪ್ರಾಡಕ್ಟ್ಸ್ನ ತರ್ತಾರೆ. ಅದರಲ್ಲಿ ಲೇಟೆಸ್ಟ್ ಆಗಿ ಇವತ್ತು ಥಾರ್ ರಾಕ್ಸನ್ನು ರಿಲೀಸ್ ಮಾಡ್ತಿರೋಂಥದ್ದು ನಮ್ಮ ದೇಶಕ್ಕೆ ಒಂದು ಹೆಮ್ಮೆ. ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಜೊತೆ ಕಾಂಪೀಟ್ ಮಾಡ್ತಿರೋಂಥ, ಮತ್ತು ಇದಕ್ಕೆ ವೇಟಿಂಗ್ ಪೀರಿಯಡ್ ಕೇಳಿದ್ರೆ ಎದುರುಕಾಗ್ತದೆ, ನಿಮ್ಗೆ ಬೇರೆ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಬೇಗ ಸಿಗ್ತದೆ. ಇದು ತುಂಬ ವೇಟಿಂಗ್ ಪೀರಿಯಡ್ ಇದೆ ನಮ್ಮ ದೇಶದಲ್ಲಿ. ವಿಶೇಷವಾಗಿ ಬೇರೆ ಕಂಪ್ನೀಸು ವರ್ಷವೆಲ್ಲ ಮಾರೋದು ಇವ್ರು ತಿಂಗಳಲ್ಲಿ ಮಾರ್ತಾರೆ. ಮಾರುತ್ತಿದ್ದು ಬೇರೆ, ಅವರು ಒಂದು ದಿವಸದಲ್ಲಿ ಮಾರ್ಬಿಡ್ತಾರೆ ಅವರು, ಬೇರೆಯವರು ವರ್ಷ ಎಲ್ಲ ಮಾರೋದನ್ನು. ಆದರೆ ಮಹೀಂದ್ರಾ ಕಂಪ್ನಿನೂ ಕೂಡ, ಯಾಕಂದರೆ ಇದು ಕಾಸ್ಟ್ಲಿ ವೆಹಿಕಲ್ಸ್, ಸ್ವಲ್ಪ ಇವರೆಲ್ಲ ಶುರು ಆಗದೆ 10 ಲ್ಯಾಕ್ಸ್ to 30 ಲ್ಯಾಕ್ಸ್ ರೇಂಜ್ ಇರೋದು ಇವ್ರದ್ದೆಲ್ಲ. ಅದರಿಂದ ಉತ್ತಮವಾದಂಥ ಒಂದು ಪ್ರಾಡಕ್ಟನ್ನು ಇವತ್ತು ಕೊಟ್ಟಿದ್ದಾರೆ. ಸೊ ವಿ ಶುಡ್ ಥ್ಯಾಂಕ್ ಮಹೀಂದ್ರಾ ಕಂಪ್ನಿ, ನಮ್ಮ ಇಂಡಿಯನ್ನ ಭಾರತ ದೇಶವನ್ನು ಗ್ಲೋಬಲ್ ಲೆವೆಲಲ್ಲಿ ಇವತ್ತು ಆಟೋಮೋಟಿವ್ ಫೀಲ್ಡಲ್ಲಿ ತೊಗೊಂಡೋಗೋದಕ್ಕೆ ನಾವು ಮಹೀಂದ್ರಾ ಕಂಪ್ನಿನ ಇವತ್ತು ಕಂಗ್ರ್ಯಾಚುಲೇಟ್ ಮಾಡ್ತೀವಿ. ನಂತರ ಹೊನ್ನಸಿರಿ ಮಹೀಂದ್ರಾ ಶೋರೂಮ್ನ ಸಿಇಒ ದೀಪಕ್ ಮಾತನಾಡಿ, ನಮ್ಮ ಮಹೀಂದ್ರಾ ಕಂಪನಿಯು ಥಾರ್ ರಾಕ್ಸ್ ಕಂಪನಿಯು ಗ್ರಾಹಕರ ಸೇವೆಯನ್ನು ಹೆಚ್ಚಿಸುವ ದೃಷ್ಟಿಯಿಂದ ಥಾರ್ ರಾಕ್ಸ್ ಕಾರನ್ನು ಬಿಡುಗಡೆಗೊಳಿಸಿದೆ. ಇದರ ಫ್ಯೂಚರ್ ಇತರರ ಕಾರುಗಳಿಗಿಂತ ಹೆಚ್ಚಿದೆ. ಇಂತಹದ್ದೊಂದು ಕಾರನ್ನು ಲಾಂಚ್ ಮಾಡುತ್ತಿರುವುದು ನಮ್ಮ ಸಂಸ್ಥೆಯು ಹೆಮ್ಮೆ ಪಡುವ ವಿಚಾರ. ಗ್ರಾಹಕ ಸ್ನೇಹಿಯಾಗಿಯೇ ಈ ಕಾರನ್ನು ಸಿದ್ಧಪಡಿಸಲಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಸರ್, ನಾವು ಪ್ಯಾನ್ ಇಂಡಿಯಾ ಬೇಸಿಸಲ್ಲಿ 1 ಲ್ಯಾಕ್ ಪ್ಲಸ್ ಬುಕಿಂಗ್ ವಿತಿನ್ 1 ಅವರ್ ಒಳಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಓಕೆ, ನಾವು ನಮ್ಮ ಕಡೆಯಿಂದ ಎರಡು 150 to 200 ಬುಕಿಂಗ್ ತನಕ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ತುಮಕೂರಲ್ಲಿ. ಈ ವೆಹಿಕಲ್ ಹೆಂಗಿದೆ ಅಂತ ಹೇಳಿದರೆ, ನಿಮಗೆ ಇದು ಆ ಕಡೆ ಎಸ್ ಯು ವಿ ಇದೆ, ಲಕ್ಸುರಿ ಇದೆ, ಆಫ್ ರೋಡ್ ಆಗಿದೆ. ಆದ್ದರಿಂದ ಹೋಪ್ ತುಮಕೂರಲ್ಲಿ ಇದು ಸೆಗ್ಮೆಂಟ್, ಜಿಯೋಗ್ರಫಿಕಲ್ ಸೆಗ್ಮೆಂಟ್ ನೋಡಿದರೆ ಈ ಥರ ರಿಜಿಡ್ ವೆಹಿಕಲ್ ತುಮಕೂರಿಗೆ ಬೇಕು. ಆದ್ದರಿಂದ ಈ ವೆಹಿಕಲ್ ಇಲ್ಲಿ ರೂಲ್ ಮಾಡುತ್ತೆ ಅಂತ ನನ್ನ ಭಾವನೆ. ಮೋರ್ ದೆನ್ 150 to 200 ವೆಹಿಕಲ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಒಂದು 100-150 ವೆಹಿಕಲ್ ಜನಗಳು ಬಂದುಬಿಟ್ಟು ಇಂಟ್ರೆಸ್ಟ್ ತೋರಿಸ್ಬಿಟ್ಟು ಕನ್ಫರ್ಮ್ ಮಾಡಿಬಿಟ್ಟು ಹೋಗಿದ್ದಾರೆ. ಹೋಪ್ ಮುಂದಿನ ದಿವಸಗಳಲ್ಲಿ ಇನ್ನೂ 15 ದಿವಸ ಇದೆ, ನಾವು 200+ ಬುಕಿಂಗ್ ಆಗ್ಬೋದು ಅಂತ ನಮ್ಮ ಅನಿಸಿಕೆ. ಇನ್ನೂ ಹೆಚ್ಚಾಗುವಂಥ ಚಾನ್ಸಸ್ ಇದೆ. ಸ್ಟಾರ್ಟಿಂಗ್ 12.99 ಲ್ಯಾಕ್ಸ್ ಇಂದ ಪ್ರೈಸ್ ಸ್ಟಾರ್ಟ್ ಆಗುತ್ತೆ. ಬೇಸಿಕ್ ವೇರಿಯಂಟ್ ಸ್ಟಾರ್ಟ್ ಆಗ್ತದೆ. ಟಾಪ್ ಎಡ್ ಆಲ್ಮೋಸ್ಟ್ ಈಗ 2-wheel ಡ್ರೈವ್ ಪ್ರೈಸ್ ಬಂದಿದೆ, ಅರೌಂಡ್ 19 ಲ್ಯಾಕ್ಸ್ ವರೆಗೆ ಟಾಪ್ ಎಂಡ್ ಬರುತ್ತೆ. ಇದೇ ಸಂದರ್ಭದಲ್ಲಿ ಸಿಬ್ಬಂದಿಗಳು ಹಾಜರಿದ್ದರು. ಹಾಗೆ ಥಾರ್ ರಾಕ್ಸ್ ವಿಶೇಷತೆಯನ್ನು ಗ್ರಾಹಕರಿಗೆ ತಿಳಿಹೇಳಲಾಯಿತು.